ಇದೇನಿದು? ಸೀತಮಾನು ಅಡುಗೆ ಮಾಡುವ ಒಂದೊಂದ್ಸಲ ಇದನ್ನೇ ಕಟ್ಕೊಂತಾಳೆ. ಇಟ್ಸ್ ಓಕೆ, ನಾನು ಹೀಗೆ ಅಡುಗೆ ಮಾಡ್ತೀನಿ, ಇದು ನೀನು ಹಾಕು. ಸರಿ, ನಾನೇ ಕಟ್ಕೊಂತೀನಿ, ನಿನ್ನ ಉಪ್ಪಿಟ್ಟು ಮಾಡು. ಓಕೆ. ಫ್ರೆಂಡ್, ನಿಜವಾಗ್ಲೂ ನಿಂಗೆ ಉಪ್ಪಿಟ್ಟು ಮಾಡಕ್ ಬರುತ್ತಾ? ನಿಜವಾಗ್ಲೂ ಉಪ್ಪಿಟ್ಟು ಮಾಡಕ್ ಬರಲ್ವಾ? ನನಗೆ ಬರುತ್ತೆ, ನಿಂಗೆ ಬರುತ್ತಾ? ಉಪ್ಪಿಟ್ಟು ಮಾಡೋದು ಈಸಿ ಫ್ರೆಂಡ್. ಓ, ಪಾತ್ರೆ ತಗೊಂಡು ಗ್ಯಾಸ್ ಮೇಲೆ ಇಡ್ಬೇಕು. ಪಾತ್ರೆ ಇಟ್ಟು ಆಮೇಲೆ ರವೆ ತಗೋಬೇಕು. ರವೆ ಹಾಕಿ ಫ್ರೈ ಮಾಡ್ಬೇಕು. ಓ, ಅದಕ್ಕಿಂತ ಮುಂಚೆ ಗ್ಯಾಸ್ ಆನ್ ಮಾಡ್ಬೇಕು. ಅಷ್ಟರಲ್ಲಿ ಇಲ್ಲಿ ಬಂದು ಈರುಳ್ಳಿ ಟೊಮ್ಯಾಟೊ ತರಕಾರಿ ಎಲ್ಲ ತಗೊಂಡು ಕಟ್ ಮಾಡ್ಬೇಕು. ಆಮೇಲೆ ಇನ್ನೊಂದು ಸ್ಟೌವ್ ಅಲ್ಲಿ ನೀರು ಬಿಸಿ ಆಗಕ್ಕೆ ಇಡ್ಬೇಕು. ಅದು ಕೊತ ಕೊತ ಅಂತಿರುವಾಗ ಇದನ್ನೆಲ್ಲ ತಗೊಂಡು ಇಲ್ಲಿಗೆ ಹಾಕ್ಬೇಕು. ಆಮೇಲೆ ಒಗ್ಗರಣೆಗೆ ಆಯಿಲು, ಸಾಸಿವೆ, ಕರ್ಬೇವಿನ ಸೊಪ್ಪು, ಆಮೇಲೆ ಎಲ್ಲ ತರಕಾರಿ ಎಲ್ಲ ಹಾಕ್ಬೇಕು. ಆಮೇಲೆ ನೀರು ಹಾಕ್ಬೇಕು, ಅದು ಕೊತ ಕೊತ ಅನ್ನತ್ತಲ್ವಾ, ರವೆ ಹಾಕಿ ಮಿಕ್ಸ್ ಮಾಡ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇಷ್ಟ ಹಾಕಿದ್ರೆ ಉಪ್ಪಿಟ್ಟು ರೆಡಿ. ತುಂಬಾನೇ ಸಿಂಪಲ್ ಆಗಿದೆ. ಈಸಿ ಇದೆ ಅಲ್ವಾ? ಸ್ಟಾರ್ಟ್ ಮಾಡು. ಓಕೆ ಫ್ರೆಂಡ್, ರವೆನ ಫ್ರೈ ಮಾಡಕ್ಕೆ ಬನ್ನಿ, ಅಲ್ಲಿದೆ. ಸಾರಿ. ರವೆ? ರವೆ ಅಲ್ಲಿದೆ, ಅಲ್ಲಿ ಅಲ್ಲಿ. ಇದಾ? ಹಾ, ಅದು ಸಿಕ್ತು. ಇಷ್ಟ ಹಾಕ್ಲ? ಇವಾಗ ಫ್ರೈ ಮಾಡ್ಬೇಕಲ್ವಾ? ಅಯ್ಯೋ ಫ್ರೆಂಡ್, ಏನ್ ಮಾಡ್ತಿದ್ಯಾ? ಫ್ರೆಂಡ್, ಗ್ಯಾಸ್ ವರ್ಕ್ ಆಗ್ತಿಲ್ವಾ? ಅಯ್ಯೋ, ನಂಗೆ ಗ್ಯಾಸ್ ಆನ್ ಮಾಡೋಕ್ಕೂ ಬರಲ್ವಾ? ಲೈಟರ್ ಇಲ್ದೆ ಏನ್ ಮಾಡ್ತೀಯಾ? ಓಹ್, ಲೈಟ್ ಮಾಡಿದ್ರೆ ಆನ್ ಆಗೋದಾ? ಫ್ರೆಂಡ್, ಇವತ್ತು ನಿನ್ ಮೆಥಡ್ ಉಪ್ಪಿಟ್ಟೆ ಮಾಡ್ತಾ ಇದ್ದೀನಿ, ನೀನ್ ಹೇಳ್ಕೊಟ್ಟಂಗೆ ಮಾಡ್ತಾ ಇದ್ದೀನಿ. ತಿಂದ ಮೇಲೆ ಚೆನ್ನಾಗಿಲ್ಲ ಅಂತ ಮಾತು ಅನ್ಬಾರ್ದು. ಓಕೆನಾ? ಪ್ರೀತಿಯಿಂದ ಮಾಡೋದೆಲ್ಲ ಚೆನ್ನಾಗಿರುತ್ತೆ ಅಂತ ಸೀತಮ್ಮ ಹೇಳ್ತಾಳೆ. ಸಿಹಿ ಪುಟ ಏನೋ ಹೇಳ್ಬಿಟ್ಲು, ನಿಜವಾಗ್ಲೂ ಹೀಗೇನ ಮಾಡೋದು? ಸಿಹಿ ಪುಟ, ಸೀತಮ್ಮ ರೆಸ್ಟ್ ಮಾಡ್ತಾ ಇದಾರ ಇಲ್ವಾ ಅಂತ ನೋಡ್ಕೊಂಡು ಬಾ ಆಯ್ತಾ? ಅಷ್ಟರಲ್ಲಿ ನಾ ಉಪ್ಪಿಟ್ಟು ಮಾಡ್ಬಿಡ್ತೀನಿ. ನಿಧಾನಕ್ಕೆ ಹೋಗಿ, ನಿಧಾನಕ್ಕೆ ಬಾ. ಹಲೋ ಸಿದಯ್ಯ, ನಾನು ರಾಮ್. ಚಿಕ್ಕಯ್ಯ ಹೇಳಿ. ಚಿಕ್ಕಯ್ಯ, ಅಲ್ಲಿ ಯಾರಾದ್ರೂ ಅಡುಗೆ ಮಾಡೋರು ಇದ್ದಾರ? ಯಾಕೆ ಚಿಕ್ಕಯ್ಯ, ತಿಂಡಿ ಚೆನ್ನಾಗಿರ್ಲಿಲ್ವಾ? ಚಿಕ್ಕಯ್ಯ, ಹಾಗೇನಿಲ್ಲ, ಅರ್ಜೆಂಟಾಗಿ ನನಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಗೊತ್ತಾಗಬೇಕು. ಅದು ನಮ್ಮ ಕರ್ನಾಟಕ ಸ್ಟೈಲ್ ಪಕ್ಕ, ಸ್ವಲ್ಪ ಬೇಗ ಹೇಳ್ತೀರಾ? ಅಷ್ಟೇನಾ ಚಿಕ್ಕಯ್ಯ, ಅದಕ್ಕೆ ಅವ್ರು ಯಾರು ಬೇಕು? ನಾನೇ ಹೇಳ್ತೀನಿ, ನಾನು ಮಾಡಿದ ಉಪ್ಪಿಟ್ಟನ್ನ ಯಜಮಾನರು ಚಪ್ಪರಿಸ್ಕೊಂಡು ತಿಂತಾ ಇದ್ರು. ಕೇಳಿಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸದಯ. ಪರವಾಗಿಲ್ಲ, ನಮ್ಮ ಸಿಹಿ ಪುಟ ಹೇಳಿದ್ದು ಕರೆಕ್ಟಾಗಿ ಆಯ್ತು. ನಾಟ್ ಬ್ಯಾಡ್.
ಎಣ್ಣೆನೇ ಹಾಕಿಲ್ಲ. ನಮ್ಮ ಚಿಕ್ಕಯ್ಯ ತುಂಬಾ ತಮಾಷೆ ಮನುಷ್ಯರು. ನಿನ್ನೆ ಕಾಫಿ ಮಾಡೋದು ಕಲ್ತ್ಕೊಂಡ್ರು, ಇವತ್ತು ಉಪ್ಪಿಟ್ಟು ಮಾಡೋದು ಕಲ್ತ್ಕೊಂಡಿದ್ದಾರೆ, ನಾಳೆ ಅನ್ನ ಸಾಂಬಾರ್ ಮಾಡೋದು ಕಲ್ತು ಬಿಡ್ತಾರೆ. ನಿಮಗಿಂತ ಚೆನ್ನಾಗೇ ಮಾಡ್ತಾರೆ ಅವರು. ಅವ್ರು ಅನ್ನ ಮಾಡೋದ್ ಕಲ್ತ್ರೆ ನಾವು ಬೇರೆ ಕೆಲಸ ನೋಡ್ಕೋಬೇಕಾಗುತ್ತೆ. ಏನಲ್ ಗಲಾಟೆ, ಹರಟೆ ಹೊಡ್ಕೊಂಡು ನಿಂತಿದ್ದೀರಾ ಕೆಲಸ ಮಾಡೋದ್ ಬಿಟ್ಟು? ಚಿಕ್ಕಯ್ಯ ಫೋನ್ ಮಾಡಿದ್ರಮ್ಮ. ಅಪ್ಪು ಫೋನ್ ಮಾಡಿದ್ನ? ಏಕೆ? ಅದು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನನ್ನ ಹತ್ರ ಕೇಳ್ತಾ ಇದ್ರು. ಉಪ್ಪಿಟ್ಟು ಹೇಗೆ ಮಾಡೋದು ಅಂತನ? ಅವನ್ಗೆ ಯಾಕೆ ಬೇಕು? ನನಗೊತ್ತು ನನಗೊತ್ತು. ಯಾಕೆ ಅಂತ ನನಗೆ ಗೊತ್ತಕ್ಕ. ಯಾಕೆ? ಉಪ್ಪಿಟ್ಟು ಮಾಡೋ ಮೆಷಿನ್ ಕಂಡುಹಿಡಿಯಕ್ಕೆ. ಬ್ರಿಲಿಯಂಟ್ ಸಾಧನ. ಎಲ್ಲದಕ್ಕೂ ಮೆಷಿನ್ ಬಂದಿದೆ, ಉಪ್ಪಿಟ್ಟು ಮಾಡೋದಕ್ಕೆ ಮಾತ್ರ ಇನ್ನೂ ಬಂದಿಲ್ಲ. ಸದ್ಯದೊಳಗೆ ಬರುತ್ತೆ. ಅದನ್ನ ಕಂಡುಹಿಡಿಯೋದು ನಮ್ ರಾಮೆ ಅಕ್ಕ. ನಿನ್ನ ಒಂದೊಂದ್ಸಲ ನೋಡ್ತಿದ್ರೆ ನಂಗೆ ಹೊಟ್ಟೆ ಕಿಚ್ಚು ಕಣೆ. ಯಾಕಕ್ಕ? ಮತ್ತಿನ್ನೇನು, ಬರ್ತಾ ಬರ್ತಾ ಎಂಥ ಬುದ್ಧಿವಂತೆ ಆಗ್ತಾ ಇದೀಯಾ. ವೆರಿ ಗುಡ್, ಹೋಗು ಕೆಲಸ ನೋಡ್ಕೊ. ಸರಿ ಅಕ್ಕ. ಸಿದ್ದಯ್ಯ, ನಿಮ್ಗೆ ಸಪ್ರೇಟ್ ಆಗಿ ಹೇಳ್ಬೇಕಾ? ಹೋಗಿ ಕೆಲಸ ನೋಡ್ಕೊಳ್ಳಿ. ಆಫೀಸಲ್ಲಿ ಕೂತ್ಕೊಂಡು ಉಪ್ಪಿಟ್ಟು ಮಾಡೋದನ್ನ ಕಲಿತಾ ಇದೀಯಾ? ಏನು ಕಿತಾಪತಿ ನಡೆಸ್ತಿದೆಯೋ ರಾಮ. ಕಡ್ಲೆ ಬೇಳೆ ಕಡ್ಲೆಬೇಳೆ ಬ್ರೌನ್ ಇರುತ್ತಾ ಎಲ್ಲೋ ಇರುತ್ತಾ? ಓಕೆ, ಇಂಕಿ ಪಿಂಕಿ ಪಾಂಕಿ, ಡ್ಯಾಡಿ ಬಾಟರ್ ಡಾಂಕಿ, ಡಾಂಕಿ ಡೈಟ್, ಫಾದರ್ ಕ್ರೈಡ್, ಇಂಕಿ ಪಿಂಕಿ ಪಾಂಕಿ. ಬೇಡ ಬೇಡ, ಯಾವ್ದ್ಯಾವುದೋ ಬೇಳೆ ಹಾಕಿ ಅಡುಗೆ ಹಾಳು ಮಾಡೋದು ಯಾಕೆ? ಯಾವುದಕ್ಕೂ ಸೀನ್ ಕೇಳೋದೇ ಬೆಟ್ರು, ಇಲ್ಲಾಂದ್ರೆ ಅವಳು ಬೇಜಾರು ಮಾಡ್ಕೋತಾಳೆ. ಸಿಹಿ ಫ್ರೆಂಡ್, ಏನಾಯ್ತು? ಯಾಕಾಗಿ ನೋಡ್ತಿದ್ಯಾ? ಪಾಪ ಸೀತಮ್ಮ, ಸೀತಮ್ಮ ಈ ತರ ಮಲಗಿದ್ದ ನಾನು ನೋಡಲೇ ಇಲ್ಲ ಫ್ರೆಂಡ್. ನನ್ಗಿಂತ ಫಸ್ಟ್ ಎದ್ದೊಳ್ತಾಳೆ. ನಾನು ರಾತ್ರಿ ನಿದ್ದೆ ಮಾಡೋವರೆಗೂ ಎದ್ದೇ ಇರ್ತಾಳೆ. ಅವಳು ನಿದ್ದೆ ಮಾಡೋದನ್ನ ನಾನು ಯಾವತ್ತೂ ನೋಡಲೇ ಇಲ್ಲ. ಪಾಪ ಸೀತಮ್ಮ, ಅವಳು ರೆಸ್ಟ್ ಏ ಮಾಡಲ್ಲ. ಹಾಗಾದ್ರೆ ಸೀತಮ್ಮ ರೆಸ್ಟ್ ಮಾಡಲಿ ಅಲ್ವಾ? ಹ್ಮ್ ಸರಿ. ನೀನ್ ಯಾಕೆ ಕೊಡ್ತಾ? ನಿಂಗೊಂದು ಚಾಲೆಂಜ್ ಕೊಡೋಣ ಅಂತ. ಉಪ್ಪಿಟ್ಟು ಮಾಡುವ ಅಂದ್ರೆ ನನಗೆ ಚಾಲೆಂಜ್ ಕೊಡ್ತಿದ್ಯಾ? ರವೆ ಎಲ್ಲ ಸೀದೋಗುತ್ತೆ, ವಾಸನೆ ಬಂದ್ರೆ ಸೀತಮ್ಮನ್ಗೆ ಗೊತ್ತಾಗುತ್ತೆ. ಅದೆಲ್ಲ ಏನಾಗಲ್ಲ. ಈ ಕಡಲೆ ಬೇಳೆ ತೊಗರಿ ಬೇಳೆ ಯಾವುದು ಅಂತ ಹೇಳ್ತೀಯ ನೋಡೋಣ. ಅದೆಲ್ಲ ನಿಂಗೆ ಎಲ್ಲಿ ಗೊತ್ತಾಗುತ್ತೆ? ಸಿಹಿಗೆ ಚಾಲೆಂಜ್ ಬಾ. ಇದು ಕಡಲೆ ಬೇಳೆ, ಇದು ತೊಗರಿ ಬೇಳೆ. ವೆರಿ ಗುಡ್, ನನ್ನ ಫ್ರೆಂಡ್ ಎಲ್ಲ ಪರ್ಫೆಕ್ಟ್ ಆಗಿ ಹೇಳ್ತಾಳೆ. ನನ್ನ ಫ್ರೆಂಡ್ ಎಲ್ಲ ಗೊತ್ತು, ಸುಮ್ಮನೆ ನಾನು ಚೆಕ್ ಮಾಡ್ತಿದ್ದೆ ಅಷ್ಟೆ. ಫ್ರೆಂಡ್, ಸೀತಮ್ಮ ಅಡುಗೆ ಮಾಡುವಾಗ ನಾನು ಅವಳ ಜೊತೆ ಇರ್ತೀನಿ.
ಉತ್ತಮ ರೇಷನ್ ತಗೊಳ್ಳುವಾಗ ನನ್ನ ಅವಳ ಜೊತೆನೆ ಹೋಗ್ತೇನೆ. ಅದಕ್ಕೆ ನನ್ಗೆ ಎಲ್ಲ ಗೊತ್ತು. ಇಷ್ಟ ಆಗ್ಲ ಹಲೋ ಮೇಡಮ್ ಹೇಳಿ. ಏನ್ ನಡೀತಿದೆ ಅಲ್ಲಿ? ಆಫೀಸ್ ಅಲ್ಲಿ ತುಂಬಾ ನಡೀತಿದೆ ಮೇಡಮ್, ಆದ್ರೆ ನನ್ನ ಕಂಟ್ರೋಲ್ ನಲ್ಲಿ ಏನೂ ಇಲ್ಲ. ಅಂದ್ರೆ ಆಫೀಸ್ ನಲ್ಲಿ ನಾನು ಇದ್ದು ಇಲ್ದಂಗ ಇದ್ದೀನಿ ಮೇಡಮ್. ಆ ಹೊಸ ಬಾಸ್ ಬಂದ್ಮೇಲಂತೂ ಎಲ್ಲ ಅವ್ರದೇ ಆಟ ಆಗೋಗಿದೆ. ನಮ್ಮ ವೆಂಡರ್ಸ್ ನ ಚೇಂಜ್ ಮಾಡಿದ್ರು, ಅಕೌಂಟ್ಸ್ ನ ಚೇಂಜ್ ಮಾಡಿದ್ರು. ನಾವೇನ್ ಮಾಡೋಕ್ಕಾಗುತ್ತೆ ಬಿಡಿ ಮೇಡಮ್. ಹೊಸದಾಗಿ ಸ್ಯಾಲ್ರಿ ಅಡ್ವಾನ್ಸ್ ಕೊಡಿಸ್ಬೋದಲ್ಲ, ಅದನ್ನ ಮಾಡಿಸಿ. ಅರ್ಥ ಆಗಲಿಲ್ಲ ಮೇಡಮ್. ಯಾಕೆ? ನಿಮ್ಮ ಆಫೀಸಲ್ಲಿ ಬರೀ ಸೀತಾ ಅನ್ನೋರಿಗೆ ಮಾತ್ರ ಅಡ್ವಾನ್ಸ್ ಕೊಡೋದಾ? ನಿಮಗೆ ಕೊಡಲ್ಲ, ಬೇರೆಯವ್ರ ಕೈಯಲ್ಲೂ ಅಪ್ಲೈ ಮಾಡಿಸಿ. ಓ, ನನಗೆ ಈಗ ಅರ್ಥ ಆಯ್ತು ಮೇಡಮ್, ಇದು ನನಗೆ ಹೊಳದೇ ಇರಲಿಲ್ಲ. ನಿಮ್ ಬಾಸ್ ಏನ್ ಮಾಡ್ತಿದ್ದಾರೆ? ಬಾಸ್ ಇವತ್ತು ಆಫೀಸಿಗೆ ಬಂದಿಲ್ಲ ಮೇಡಮ್. ವಾಟ್? ಹೌದು ಮೇಡಮ್, ಲೇಟ್ ಆಗಿ ಬರ್ಬೋದು ಅಂತ ನಾನು ಕಾಯ್ತಿದ್ದೆ ಮೇಡಮ್, ಆದ್ರೆ ಇಷ್ಟೊತ್ತಾಯ್ತು ಇನ್ನೂ ಬಾಸ್ ಬಂದಿಲ್ಲ ಮೇಡಮ್. ಓಕೆ ಓಕೆ, ಇನ್ನೊಂದಷ್ಟು ಜನ ಎಂಪ್ಲಾಯೀಸ್ ಸ್ಯಾಲ್ರಿ ಅಡ್ವಾನ್ಸ್ ಅಲ್ಲಿ ಕೇಳ್ತಿದ್ದಾರೆ ಅಂತ ಸೀನ್ ಕ್ರಿಯೇಟ್ ಮಾಡಿ, ಮಿಕ್ಕಿದ್ ನಾ ಹೇಳ್ತೀನಿ. ಡನ್ ಮೇಡಮ್. ಮೇಡಮ್ ತುಂಬಾ ಶಾರ್ಪ್. ರಾಮ ರಾಮ ರಾಮ. ಅಲ್ಲಮ್ಮ ಭಾರ್ಗವಿ, ನಿನ್ನ ಮಗ ಅನಿಕೇತ್ ಕರೆಯೋಬ್ರು ರಾಮ ರಾಮ ಅಂತಿದ್ದೀಯಾಕೆ? ಇಲ್ಲಮ್ಮ ಅವಯ್ಯ, ನಾನು ಅಪ್ಪುನೇ ಕರಿತಿರೋದು. ಇದೇನಮ್ಮ, ಅವನ್ ಇಷ್ಟೊತ್ತಿನಲ್ಲಿ ಮನೇಲಿ ಹಾಕಿರ್ತಾನೆ, ಆಫೀಸ್ನಲ್ಲಿ ಅಲ್ವಾ ಇರೋದು? ಅಪ್ಪು ಆಫೀಸ್ ಅಲ್ಲಿ ಇಲ್ಲ ಅಂತ ಕಾಲ್ ಬಂದಿತ್ತು. ಏನು? ಹೌದು, ಇವತ್ತು ಬಾಸ್ ಆಫೀಸ್ಗೆ ಬಂದಿಲ್ಲ ಅಂತ ಯಾರೋ ಲ್ಯಾಂಡ್ ಲೈನ್ಗೆ ಫೋನ್ ಮಾಡಿದ್ರು. ಲ್ಯಾಂಡ್ ಲೈನ್ಗೆ ಫೋನ್ ಮಾಡಿದ್ರ? ಈ ಕಾಲದಲ್ಲಿ ಯಾರಪ್ಪ ಲ್ಯಾಂಡ್ ಲೈನ್ಗೆ ಫೋನ್ ಮಾಡೋರು? ಅದೇನು ನಂಗೂ ಗೊತ್ತಾಗ್ತಾ ಇಲ್ಲ ಮಾವಯ್ಯ. ನೀವೇನೋ ಟೆನ್ಷನ್ ತಗೋಬೇಡಿ, ಅವನು ಆಫೀಸಲ್ಲಿ ಇಲ್ಲ ಅಂದರೆ ಮನೆಗೆ ಬರ್ತಾ ಇರ್ಬೋದು. ನೀವು ರಿಲ್ಯಾಕ್ಸ್ ಆಗಿ ಮಾವ. ಏನ್ ಹಲೋ, ನಾನ್ ಕಾಲ್ ಮಾಡಿರೋದಂತ ಗೊತ್ತಾನೆ ನಿನಗೆ? ಯಾವಾಗ್ಲೂ ನೀನು ಖುಷಿನಲ್ಲಿ ಸೂರಿ ಸೂರಿ ಅಂತ ಕರಿತಿದ್ದಲ್ಲ, ಏನಾಯ್ತು ನಿನಗೆ? ಇಲ್ಲ, ಕೆಲ್ಸದಲ್ಲಿದ್ದೆ, ಡಿಸ್ಪ್ಲೇ ನೋಡ್ಲಿಲ್ಲ. ಹೇಳಿ ಸೂರಿ. ಆಫೀಸ್ನಲ್ಲೇ ಇಲ್ದೆ ಇರೋನ್ಗೆ ಅದೆಂತ ಕೆಲ್ಸನಪ್ಪ? ಸಿಕ್ಕಾಕೊಂಡ ಕಳ್ಳ. ಏ, ನಂಗೆ ಹೆಂಗ್ ಗೊತ್ತಾಯ್ತು ಅಂತನ? ನಂಗೆ ಗೊತ್ತುಕೊಡು ಬಡವ. ಏನ್ ವಿಷಯ ಅಂತ ಹೇಳು ಸೂರಿ. ಇದ್ಯಾಕೋ ಹಿಂಗೆ ಮಾತಾಡ್ತಾ ಇದೀಯಾ? ನೀನು ಆಫೀಸ್ನಲ್ಲಿ ಇಲ್ಲ ಅಂತ ಭಾರ್ಗವಿಗೂ ಗೊತ್ತಾಗಿದೆ, ಅವಳೇ ಹೇಳಿದ್ದು. ಭಾರ್ಗವಿ ಚಿಕ್ಕಿ ಹೇಳಿದ್ರ? ಅಂದ್ರೆ ಅಶೋಕ ಆಫೀಸ್ನಲ್ಲಿ ಇಲ್ಲ ಅಂತ ಭಾರ್ಗವಿ ಹೇಳಲಿಲ್ಲ, ಅವಳಿಗೆ ಯಾರೋ ಲ್ಯಾಂಡ್ ಲೈನಿಗೆ ಫೋನ್ ಮಾಡಿ ಪಾಸು ಆಫೀಸ್ನಲ್ಲಿ ಇಲ್ಲ ಅಂತ ಹೇಳಿದ್ದಾರೆ, ಅವಳು ಮನೇಲೆಲ್ಲ ರಾಮನ್ ಹುಡುಕ್ತಾ ಇದ್ದಾಳೆ. ಬಾಸ್ ಇಲ್ಲ ಅಂತ ಲ್ಯಾಂಡ್ ಲೈನ್ ಕಾಲ್ ಮಾಡಿದ್ರ? ಯಾರು ಯಾರೋ ಕಾಲ್ ಮಾಡಿ ಹೇಳಿದ್ದಾರೆ ಬಿಡ. ನೀನೆಲ್ಲಿದ್ದೀಯಾ ಹೇಳು ಮೊದಲು. ಇನ್ನೆಲ್ಲಿ? ರೂಮಲ್ಲಿ. ರೂಮಲ್ಲಿ ಏನೋ ಮಾಡ್ತಿದ್ದೀಯಾ? ಬ್ಯಾಚುಲರ್ ರೂಮಲ್ಲಿ ಏನು ಮಾಡ್ತಿರ್ತಾರೋ ಅದನ್ನೇ ಮಾಡ್ತಿದ್ದೀನಿ. ಏಯ್ ಸೂರಿ, ಅಡುಗೆ ಮಾಡ್ಕೊತಿದ್ದೀನಿ. ಅಲ್ಲ, ಇಷ್ಟೊತ್ತಿನಲ್ಲಿ ಆಫೀಸಲ್ಲಿ ಇಲ್ಲದೆ ಅಡುಗೆ ಮಾಡೋ ಟ್ಯಾಲೆಂಟ್ ಯಾಕೆ ತೋರಿಸ್ತಿದ್ದೀಯಾ ನೀನು? ಅರ್ಥ ಆಗ್ತಾ ಇಲ್ಲಪ್ಪ. ನನಗೆ ಬಾಸ್ ಆಗಿರೋಕ್ಕೆ ಇಷ್ಟ ಇಲ್ಲ ಸೂರಿ. ನೀನು ನಿನ್ನ ಮೊಮ್ಮಗ ನನ್ನ ಬಿಟ್ಬಿಡಿ, ಸಾಕಾಯ್ತು ನನಗೆ.
ಬಿಟ್ಬಿಡಿ. ಶ್ರೀರಾಮಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಈಗ ಅವನು ಬಿಸಿ ಇರ್ಬೋದು, ಫ್ರೀ ಆದ್ಮೇಲೆ ಮಾತಾಡ್ಕೊಳ್ಳಿ. ಈಗ ನಾನು ಬಿಸಿ ಆಗಿದ್ದೀನಿ, ಚಿತ್ರಾನ್ನ ಮಾಡಬೇಕು. ಬಾಯ್. ಇವನು ಯಾಕೆ ಹಿಂಗೆ ಕಿಯಾ ಕಿಯಾ ಅಂತಿದ್ದಾನೆ? ಓಹೋ, ಇಬ್ರು ಏನಾದರೂ ಕಿತ್ತಾಡ್ಕೊಂಡಿದ್ದಾರಾ ಹೇಗೆ? ಬಾಸ್ ಇಲ್ಲ ಅಂತ ಕಾಲ್ ಬಂತ. ಆಫೀಸ್ನವ್ರ ಪ್ರಕಾರ ನಾನೇ ಬಾಸ್. ಆದರೆ ಬಾಸ್ ಇಲ್ಲ ಅಂತ ಆಫೀಸಿಂದ ರಾಮ್ ಮನೆಗೆ ಕಾಲ್ ಬಂತ. ಭಾರ್ಗವಿ ಚಿಕ್ಕಿ, ನೀವು ಎಷ್ಟೇ ಸ್ಮಾರ್ಟ್ ಆಗಿರ್ಬೋದು, ಆದರೆ ನಾನು ದಡ್ಡ ಅಲ್ಲ. ದಡ್ಡನೆ ಒಂದ್ ರೀತಿಲಿ ದಡ್ಡನೆ. ನಾನು ಹೇಳೋ ಮಾತು ನನ್ನ ದೋಸ್ತ್ ನಂಬ್ತಾ ಇಲ್ವಲ್ಲ, ನಂಬ್ಸಕ್ ನನ್ನ ಕೈಲಿ ಆಗ್ತಾ ಇಲ್ವಲ್ಲ, ದಡ್ಡನೆ. ಸಕ್ಕತ್ತಾಗಿದೆ ಫ್ರೆಂಡ್, ಪಟ ಪಟ ಅಂತ ಚೆಲ್ಲುತ್ತಲ್ವಾ, ಅದಕ್ಕೆ ಇದನ್ನ ಪಟ್ ಅಂತ ಮಾಡೋ ಉಪ್ಪಿಟ್ಟು ಅಂತ ಕರೆಯೋದು. ಉಪ್ಪಿಟ್ಟು ತಿನ್ನಲೇ ನಾನು ನಿಮಗೆ ಸ್ಟಾರ್ ಕೊಡ್ತೇನೆ. ಓಕೆ ಡನ್. ಶೋ ದೇವ್ರೆ, ಇಬ್ರು ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಪಟ್ಟಂತ ಉಪ್ಪಿಟ್ಟು. ಇದೇನ್ ಕಿಚನ ಅಥವಾ ಯುದ್ಧ ಭೂಮಿನ? ಎಲ್ಲ ಚಲ್ಲಾಪಿಲಿ ಮಾಡಿದಿರಲ್ಲ. ಚಲ್ಲಾಪಿಲಿನ? ಎಷ್ಟು ನೀಟ್ ಆಗಿದೆ ಕಿಚನ್. ಇದ್ ನೀಟಾ? ಅಡಿಗೆ ಅಂದ್ಮೇಲೆ ಇಷ್ಟೆಲ್ಲ ಗಲೀಜ್ ಆಗ್ಲೇಬೇಕಲ್ವಾ? ಹೌದು, ನೀವ್ ಯಾಕೆ ಬರಕ್ ಹೋದ್ರಿ? ಇದನ್ನ ನಾವಿಬ್ರು ತರ್ತಿದ್ವಲ್ಲ. ನಾವೇ ಕ್ಲೀನ್ ಮಾಡ್ತೀವಿ ಸೀತಮ್ಮ. ಅಡಿಗೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ ಕಿಚನ್ ನಿಮ್ಗೆ ಗುರ್ತಿಸಿಗ್ಬಾರ್ದು, ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತೀವಿ ಅಲ್ವಾ? ನನ್ಗೆ ಜ್ವರಕ್ಕಿಂತ ನಿಮ್ಮಿಬ್ಬರದೇ ಚಿಂತೆ ಆಗ್ಬಿಟ್ಟಿದೆ. ಏನು ಚಿಂತೆ ಮಾಡ್ಬಿಡಿ, ನಾನ್ ಮಾಡಿರೋ ಉಪ್ಪಿಟ್ಟು ತಿಂದು ರೆಸ್ಟ್ ಮಾಡಿ. ಉಪ್ಪಿಟ್ಟು ತಿಂದ್ಮೇಲೆ ಟೇಸ್ಟ್ ಹೇಗಿದೆ ಅಂತ ರಿವ್ಯೂ ಕೊಡಿ. ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ. ತಿಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ನೀನು ಸ್ಟಾರ್ ರೇಟಿಂಗ್ ಕೊಡು. ಬನ್ನಿ ನೀವಿಬ್ರು ತಿನ್ನಿ, ಆಗ್ಲಿಂದ ಕೆಲಸ ಮಾಡಿ, ನಿಮಗೂ ಸುಸ್ತಾಗಿರುತ್ತೆ. ಇಷ್ಟಕ್ಕೆಲ್ಲ ಸುಸ್ತಾಗುತ್ತಾ? ಚಾನ್ಸೇ ಇಲ್ಲ. ನೀವು ತಿನ್ನಿ, ನಾವು ಆರಾಮಾಗಿದ್ದೀವಿ. ನಮ್ಮ ಕಿಚನ್ ಕ್ಲೀನ್ ಮಾಡೋಣ. ಓಕೆ, ಫಸ್ಟ್ ನೀವಿಬ್ರು ತಿನ್ನಿ. ಸಕ್ಕದಾಗಿದೆ. ಇಷ್ಟೊತ್ತು ನೀವು ತಿನ್ಲಿ ಅಂತ ಕಾಯ್ತಿದ್ದೆ, ಆಮೇಲೆ ನಾವಿಬ್ರು ತಿನ್ಬೋದು. ಬಟ್ ಐ ಆಮ್ ಸೀರಿಯಸ್, ಇಟ್ಸ್ ಸೋ ಟೇಸ್ಟಿ. ನಾನೇ ಕುಕ್ ಮಾಡಿ ಅದನ್ನ ಟೇಸ್ಟ್ ಮಾಡೋ ಫೀಲ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ಇಟ್ಸ್ ಸೋ ಗುಡ್. ಅದನ್ನ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಇಷ್ಟು ಬೇಗ ಪಕ್ಷ ಬದಲಾಯಿಸ್ಬಿಟ್ಯಾ? ಚೆನ್ನಾಗಿದ್ದಾಗ ಹೋಗ್ಲೂಬೇಕು ಅಲ್ವಾ ಫ್ರೆಂಡ್?
ಥ್ಯಾಂಕ್ ಯು ಫ್ರೆಂಡ್. ಇವತ್ತಿಂದ ನನಗೂ ಉಪ್ಪಿಟ್ಟು ಅಂದರೆ ಫೇವ್ರೆಟ್. ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಓ ಸೀತಾರಾಮ.